ஹலோ, ஹலோ, ஆஹாரத்ரனு ஏனோ? அல்ல சார், நான் காவேரி அந்த. ஹலோ ஏன் பேக்கு? சார், நிம் ஹತ್ರ ಮಾತಾಡಬೇಕಾಯಿತು. ನಿಮ್ ವಿಡಿಯೋಸ್ ಎಲ್ಲ ನಾನು ನೋಡಿದೆ. ಹೆಣ್ಣು ನಿಂದಕರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿರಾ. ಬಹಳ ನಾನು ಒಂಥರ ಹೆಣ್ಣು ನಿಂದೇನೆ ಒಳಪಟ್ಟವಳೆ. ಬಟ್ ಈ ಕಾಲ್ ಎಲ್ಲ ರೆಕಾರ್ಡ್ ಆಗ್ತಿದೆ, ಆಗ್ಲಿ ಸರ್, ಇದು ಬರುತ್ತೆ ಫೇಸ್ಬುಕ್ ಅಲ್ಲಿ. ಬರ್ಲಿ ಸರ್, ಬರ್ಲಿ ಅಂತಲೇ ನಾನು ಮಾಡಿದ್ದು. ಓಕೆ, ಹೇಳಮ್ಮ, ಏನ್ ಪ್ರಾಬ್ಲಮ್ ನಿಂದ? ಏನಿಲ್ಲ ಸರ್, ಹಿಂಗೆ ಮನೇಲಿ ಎಲ್ಲ ನೋಡಿದ್ರು. ಏನ್ ನೋಡಿದ್ರು? ಗಂಡ ನೋಡಿದ್ರು, ಲವ್ ಕ್ಯಾಂಡು ಆಗಿತ್ತು, ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಬಟ್ ಹಿಂಗೆ ಒಂದು ಮಾತಿನಿಂದ ಬೇರೆ ಆಯ್ತು, ಅದು ಕ್ಯಾನ್ಸಲ್ ಮಾಡಿದ್ವಿ. ಮದುವೆ ಮುಂಚೆನೆ ಅಲ್ವಾ? ಮತ್ತೇನ್ ಅಳ್ತಿ? ಹೋಗಲೇ, ಒಳ್ಳೇದಾಯ್ತಲ್ಲೇನೋ? ಅಲ್ಲ, ಒಳ್ಳೇದಾಯ್ತು ಸರ್. ಬಟ್ ನಮ್ಮನೇಲಿ, ನನಗ್ ಗೊತ್ತು, ಬಟ್ ನಮ್ಮನೇಲಿ ಹಳ್ಳಿ ಅಲ್ವಾ ಸರ್, ಇಲ್ಲಿ ಒಂಥರ ಮಾತಾಡ್ತಾರೆ. ಏಯ್, ಹಳ್ಳಿಯಲ್ಲಿ ನೀನು ಹುಲಿ ತರ ಇರ್ಬೇಕು. ಯಾರು ಒಂಥರ, ಇವತ್ ನಿಮ್ಮನೆ ನಾಳೆ ಇನ್ನೊಬ್ಬರ ಮನೆ, ಎಲ್ಲಾರ ಮನೆ ದೋಸೆ ತೂತಿದ್ದು. ಹಂಗೆಲ್ಲ ಚಿಂತೆ ಮಾಡಿದ್ರೆ ನೀನ್ ಹತ್ರ ಫೋನೇ ಮಾಡ್ಬೇಡ. ನೀನು ಹೊಸ ಯುವಕರನ್ನ ತಯಾರು ಮಾಡ್ಬೇಕು. ನಾನು ಹೊಸ ಯುವ ಜನತೆ ಬೇಕು ನನಗೆ, ನಿಮ್ಮಂತ ಅವ್ರು ಬೇಡವೇ ಬೇಡ ನನಗೆ. ಅಯ್ಯೋ, ಈ ನಾಳೆ ಮದ್ವೆ ಆದ್ಮೇಲೆ ಬಿಡೋದು, ಇವತ್ತೆ ಬಿಟ್ಟೋದ? ಒಳ್ಳೇದಾಯ್ತು ಬಿಡ. ನಾನ್ ಚಿಂತೆ ಮಾಡ್ತಿಲ್ಲ ಸರ್, ನಮ್ಮ ಮನೆಯಲ್ಲಿ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ನನ್ನ ಭವಿಷ್ಯದ ಬಗ್ಗೆ ಕೂಡ ನಾನು ಚಿಂತೆ ಮಾಡ್ತೀನಿ. ಎರಡನೇದು, ಭವಿಷ್ಯದ ಬಗ್ಗೆ ಚಿಂತೆ ಮಾಡೋರು ಅವ್ರ ಹತ್ರ ಇಷ್ಟ ಆಗಲ್ಲ ಅಂತ ಹೇಳಿದೀನಿ ಅಲ್ವಾ? ಅದೇ ಸರ್ ಗೊತ್ತು, ನಾನು ಅದೇ ನನ್ನ ಭವಿಷ್ಯದ ಬಗ್ಗೆ ನಾನು ಚಿಂತೆನೆ ಮಾಡ್ತಿಲ್ಲ. ಈ ಪ್ರೆಸೆಂಟ್ ಏನಿದೆಯೋ, ನಾನು ಅದ್ರ ಬಗ್ಗೆ ಅಷ್ಟೇ ನಾನು ಯೋಚನೆ ಮಾಡ್ತಿರೋದು. ನೋಡೋ, ನೀನು ತುಂಬಾ ಸಕ್ಸಸ್ಫುಲ್ ಪ್ರೊಫೆಷನಲ್ ಆಗ್ತೀಯ. ನೀನು, ನಿನಗೆ ಎಕನಾಮಿಕ್ಸ್ ಅಲ್ಲಿ ಏನೂ ತೊಂದರೆ ಇಲ್ಲ, ನೀನು ಎಲ್ಲೋ ಒಂದ್ ಕಡೆ ಬದುಕೊಳ್ಳೋ ಶಕ್ತಿ ಇದೆ. ಅಯ್ಯೋ, ಅದು ಬಿಟ್ಟೋಗಿದ್ ಒಳ್ಳೇದಾಯ್ತು, ಅವನು ಸರಿ ಇರ್ಲಿಲ್ಲ. ನಿನಗೆ ಒಳ್ಳೆ ಹುಡುಗ ಸಿಗ್ತಾನೆ, ಒಳ್ಳೆ ಹುಡುಗ ಸಿಗ್ತಾನೆ, ನೀನೇ ಖುಷಿ ಪಟ್ಬಿಡ್ತೀಯ ನೋಡು. ಫೆಬ್ರವರಿಲಿ ಸಿಗ್ತಾನೆ. ಅರ್ಥ ಆಯ್ತಾ? ಚಿಂತೆ ಮಾಡ್ಬೇಡ, ಹೋಯ್ತು, ಚಂದ ತಲೆ ಕೆಡಿಸ್ಕೋಬೇಡ. ಅದೇ ಸರ್, ನಾನಂತೂ ನಿಮ್ ಹೆಣ್ಣು ನಿಂದನೆ ಬಗ್ಗೆ ನನಗಂತೂ ನಿಮ್ ವಿಡಿಯೋಸ್ ಅಂತೂ ನನಗೆ ಬಹಳ ಇಷ್ಟ. ಏ, ನಿಮ್ಗೆ ಯಾರಿಗು ಮಾತಾಡೋ ಅರ್ಹತೆ ಇಲ್ವೋ, ಭಯ ಬೀಳ್ತೀರಿ ನೀವು. ಧೈರ್ಯವಾಗಿ ಹೆಣ್ಣು ನಿಂದಕರ ವಿರುದ್ಧ ಹೆಣ್ಣು ನಿಂದಕ ಅನ್ನು ಅಂದೆ ನಾನು, ಹೆಣ್ಣು ನಿಂದನೆ ಮಾಡು ಅನ್ಲಿಲ್ಲ. ನೀವು ಯಾರಿಗೂ ಧೈರ್ಯ ಇಲ್ಲ ಬಿಟ್ರು, ಸುಮ್ಮನೆ ಹೆಣ್ಣು ನಿಂದಕ ಅನ್ನು ಅಂದೆ ಅಷ್ಟೇ. ಅಷ್ಟಕ್ಕೆ ಗಾಂಧೀಜಿ ಕಾಲ, ಗಾಂಧೀಜಿ ಅದೃಷ್ಟವಂತರು. ಗಾಂಧೀಜಿ ಕಾಲದಲ್ಲಿ ಜನ ಬ್ರಿಟಿಷ್ ಹೊಡೆದ್ರೆ ಓಡಿಸ್ಕೊಂಡು ಕೆಳಗೆ ಬೀಳೋರು. ಬ್ರಿಟಿಷ್ ಹೊಡೆದ್ರೆ ಓಡಿಸ್ಕೊಳ್ಳಿ ಅಂತ ಹೇಳಿದ್ರು ಗಾಂಧಿ. ನಾನು ಓಡಿಸ್ಕೊಳ್ಳಿ ಅಂತ ಕೂಡ ಹೇಳ್ತಿಲ್ಲ ನಿಮ್ಮನ್ನ, ಅವ್ರನ್ನ ಉಲ್ಟಾ ಹೆಣ್ಣ ನಿಂದಕ ಅಂತ ಕರೀರಿ ಅಂತ ಹೇಳ್ತೇನೆ. ನಿಮ್ಗೆ ಯಾರಿಗೂ ಧೈರ್ಯ ಇಲ್ಲ, ಎದುರ್ಪುಕ್ಕಲ್ರು ಬಿಡ್ರು. ನಾನು ಹೆಣ್ಣನಿಂದ ಅವ್ರ ಅಷ್ಟೇ ಸರ್, ನಾ ಅಂದ್ರೆ ಅವ್ರನ್ನೇನು ಮಾಡಿಲ್ಲ. ಬಟ್ ಅವರಿಂದ ನಾವ್ ಏನೋ ಏನದು ಒಳ್ಳೆ ಒಳ್ಳೆದಕ್ಕೆ ನಾವ್ ಅದಕ್ಕಾಗಿನೇ ಬಿಟ್ಟು ಬಿಟ್ಟು ಸರ್. ಅವ್ರಿಗೆ ಏನ್ ಹೇಳ್ತೀಯ? ಹಳ್ಳಿ ಹಳ್ಳಿಯವರು ನಾವ್ ಎದುಗುಂತೀವಿ, ಸುಳ್ಳುದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಏನಾದ್ರು ಬಂದಿದ್ರೆ ಹಳ್ಳಿಯಲ್ಲಿರೋ ಸ್ವಾತಂತ್ರ್ಯ ಹೋರಾಟಗಾರರಿಂದ. ನಮ್ದು ಹಳ್ಳಿಯಲ್ಲಿ 5,000 ಪಾಪ್ಯುಲೇಷನ್ ಇರ್ಲಿಲ್ಲ, ನಮ್ ತಾತನ ಕಾಲದಲ್ಲಿ 2,500 ಇತ್ತು ಪಾಪ್ಯುಲೇಷನ್. ಅವ್ರ ಕಾಲದಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಇದ್ದು ಲಿಸ್ಟ್ ಅಲ್ಲಿ ಪೆನ್ಷನ್ ಬೇಡ ಅಂತಿದ್ದವರು ಅವರು. ನನಗೆ ಬೆಂಗಳೂರಲ್ಲಿ ತುಂಬಾ ಜನ ಕಡಿಮೆ ಸಿಕ್ಕಿದ್ದಾರೆ, ನಮ್ಮ ಹಳ್ಳಿಲಿ ನಮ್ಮ ಮನೇಲೇ ಇದ್ರು. ಇದು ಹಳ್ಳಿಗಳಿಂದನೇ ರೆವಲ್ಯೂಷನ್ ಶುರುವಾಗಬೇಕು, ಹಳ್ಳಿಗಳಲ್ಲಿ ಇರೋರಿಂದನೇ ಧೈರ್ಯ ಶುರುವಾಗಬೇಕು, ಹಳ್ಳಿ ಹೆಣ್ಣು ಮಕ್ಕಳಲ್ಲೇ ಧೈರ್ಯ ಬರಬೇಕು. ಏನಂತ ಹಳ್ಳಿ ಮನೆಯವರಿಗೆ ನಾನು ಧೈರ್ಯ ಹೇಳ್ಕೊಂಡಿದ್ದೀನಿ ಸರ್ ಅವ್ರಿಗೆ. ಹೋಗಮ್ಮಿ, ನೀನು ಅಳ್ತೀಯ, ನೀನು ಹೋಗ. ನೀನು ಏನ್ ಎಂಗೇಜ್ಮೆಂಟ್ ಬೇಕಾದ್ರೆ ಭಗವಂತನಿಗೆ ಒಂದು ಎರಡು ತೆಂಗಿನಕಾಯಿ ಹೊಡೆದ್ಬಿಡು. ದೇವ್ರೇ, ಎಷ್ಟು ಖುಷಿ ಕೊಟ್ಬಿಟ್ಟಿಯಲ್ಲಪ್ಪ, ಇವನು ಬಣ್ಣ ಮದ್ವೆಗಿಂತ ಮೊದ್ಲು ಹೇಳ್ಬಿಟ್ಟಿಯಲ್ಲಪ್ಪ ಅಂತ ಹೇಳೋ ಧೈರ್ಯ ಇಲ್ಲದೆ ನನಗ್ ಫೋನ್ ಮಾಡ್ತೀಯ ನೀನು? ಇಲ್ಲ ಸರ್, ನಾನು ಅದನ್ನೇ ಹೇಳ್ತಿರೋದು, ನಮ್ಮ ಮನೇಲಿ ಎಲ್ಲರಿಗೂ ಅದನ್ನೇ ಹೇಳ್ಕೆ ಅಂತ ಸಮಾಧಾನ ಮಾಡ್ಕೆ ಅಂತ ಅವ್ರಿಗೆ. ನಿಮ್ ಮನೆಯವ್ರಿಗೆ ಹೇಳು, ಅಹೋರಾತ್ರ ಹೇಳ್ದ ನನ್ನ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತ. ಎಂತ, ಯಾಕಂದ್ರೆ ನಿನ್ನ ಭವಿಷ್ಯ ನಿನ್ನ ಮಾತಲ್ಲೇ ಕಾಣುತ್ತೆ. ನಿನಗೆ ಕೆಲಸಕ್ಕೆ ಕೊರತೆ ಇಲ್ಲ, ನಿನಗೆ ಹಣಕಾಸಿನ ಸಾಲ ಮಾಡಲ್ಲ ಅಂತ ಹೇಳು ನನಗೆ. ಇಲ್ಲ ಸರ್, ನಾ ಸಾಲ ನನಗೆ ಮಾಡದೆ. ಎಂತ ಗಂಡ ಸಿಕ್ಕಿದ್ರು ಹೇಳು, ನನಗೆ ಎಂತ ಗಂಡ ಸಿಕ್ಕಿದ್ರು? ನನಗೆ ಬಾಡಿಗೆ ಮನೇಲಿ ಇದ್ರು ಪರವಾಗಿಲ್ಲ, ನಾನು ಸಾಲ ಮಾಡಿಸೋದಿಲ್ಲ ಅವನ ಕೈಲಿ ಅಂತ ಹೇಳು. ನಾನ್ ಬಾಡಿಗೆ ಮನೇಲಿ ಇದ್ರು ಪರವಾಗಿಲ್ಲ, ಸಾಲ ಮಾಡ್ಸಾರ ಅವ್ರ ಕೈಲಿ. ಓಕೆ, ಬಂಗಾರ ಒಳ್ಳೇದಾಗುತ್ತೆ ಚಿನ್ನ ನಿಂಗೆ, ದೇವ್ರಮ್ಮ. ನೀನು ನಿಮ್ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ, ಮದ್ವೆ ಆದ್ಮೇಲೆ ಕೂಡ
ಹೆಣ್ಣು ಮಗು ಅನ್ನೋದನ್ನ ಮರೆತು ನಿನ್ ನಾನೇ ನೋಡ್ಕೋಬೇಕು ಅಂತ. ಆ ಗಂಡನ್ ತಂದೆ ತಾಯಿನೂ ಸೇವೆ ಮಾಡು, ನಿನ್ನ ತಂದೆ ತಾಯಿನೂ ನೀನ್ ಸೇವೆ ಮಾಡು, ಆಯ್ತಾ? ಸರ್, ಅಂದ್ರೆ ನನ್ನ ಜೀವನದಲ್ಲಿ ಕೆಲ್ಸಕ್ಕಂತಾನು ಟ್ರೈ ಮಾಡ್ದೆ. ಜಾಸ್ತಿ ಮಾತಾಡ್ಬೇಡ, ನನ್ನ ಹತ್ರ ಟೈಮ್ ಇಲ್ಲ, ಇಡು ಫೋನು. ಸರಿ ಸರ್, ಆಯ್ತು. ನಿಮ್ ಟೈಮ್ನ ಕೂಡ ವೇಸ್ಟ್ ನಾನು ಮಾಡೋದಿಲ್ಲ. ಸರಿ ಸರ್, ಆಯ್ತು.